ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್ಸ್. ಆಲ್ರೆಡಿ ನಾವು 2019 ಎಂಡಿಂಗ್ ಅಲ್ಲಿ ಇದೀವಿ, ಇನ್ನು ನಾಳೆ ಇಂದ 2020 ಕಾಲಿಡ್ತಾ ಇದೀವಿ. ಸೊ ನನ್ನ 2019 ಜರ್ನಿ ಹೇಗಿತ್ತು ಅಂತ ಹೇಳಿ ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಯಾರಾದರೂ ಹೊಸಬ್ರು ನನ್ನ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ. ಫ್ರೆಂಡ್ಸ್, ಎಲ್ಲರ ಜೀವನದಲ್ಲಿ ಇದ್ದಂತೆ ಏಳು ಬೀಳುಗಳು ನನ್ನ ಜೀವನದಲ್ಲಿ ಕೂಡ ಇದಾವೆ, ಅಂದ್ರೆ ಒಂದು 2019 ಜರ್ನಿಯಲ್ಲಿ ಕೂಡ ಇದಾವೆ. ಸೊ ಫಸ್ಟ್ ನಾವು ಏನು ಒಳ್ಳೇದಾಗಿದೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಫಸ್ಟ್ ಪಾಸಿಟಿವ್ ಕಡೆನೆ ಹೆಚ್ಚಾಗಿ ಫೋಕಸ್ ಮಾಡೋಣ. ಫಸ್ಟ್ ಏನಂತಂದ್ರೆ, ನಾವು January 1, 2019 ನಾವು ಥೈಲ್ಯಾಂಡ್ಗೆ ಹೋಗಿದ್ವಿ. ಸೊ ನಮ್ಮ ನ್ಯೂ ಇಯರ್ 2019 ನ್ಯೂ ಇಯರ್ ಬಂದು ಥೈಲ್ಯಾಂಡ್ ಅಲ್ಲಿ ಇಂದ ಸ್ಟಾರ್ಟ್ ಆಯ್ತು. ಒಂದು ಹೊಸ ದೇಶವನ್ನ ನೋಡಿದ ಅನುಭವ. ಅದಾದ್ಮೇಲೆ ನೆಕ್ಸ್ಟ್ ಅಂದ್ರೆ ನನ್ನ ಹಸ್ಬೆಂಡಿಗೆ ಕೂಡ, ಅವ್ರು ಬಂದು ಇಲ್ಲಿ 4 ಇಯರ್ಸ್ ಆದ್ಮೇಲೆ ಕೂಡ ಅವರಿಗೆ ಸಿಂಗಾಪುರ್ಗೆ ಹೋಗ್ಬೇಕಂತ ತುಂಬಾನೇ ಇಷ್ಟ ಇತ್ತು. ಹಾಗೆ ನನಗೆ ಕೂಡ ಅಷ್ಟೇ, ಸಿಂಗಾಪುರ್ ಒಂದು ಡೆವಲಪ್ಡ್ ಕಂಟ್ರಿ, ನೋಡ್ಬೇಕು ಅಂತ ತುಂಬಾನೇ ಇಷ್ಟ ಇತ್ತು. ಅದೇ ಈ ಇಯರ್ ಅಲ್ಲಿ ನೋಡಿದ್ವಿ, ಅದರದ್ದು ವ್ಲಾಗ್ಸ್ ಎಲ್ಲಾನು ಬಂತು, ನೀವು ಕೂಡ ನೋಡಿದ್ರಿ. ಥೈಲ್ಯಾಂಡ್ ಹೋದಾಗ ವ್ಲಾಗ್ಸ್ ಎಲ್ಲ ಮಾಡಕ್ ಆಗಿಲ್ಲ, ಯಾಕಂದ್ರೆ ನಮ್ಮ ಯೂಟ್ಯೂಬ್ ಬಿಸ್ನೆಸ್ ಸ್ಟಾರ್ಟೇ ಆಗಿರ್ಲಿಲ್ಲ. ಬಟ್ ಸಿಂಗಾಪುರ್ನ ಫುಲ್ ಆಗಿ ಎಕ್ಸ್ಪ್ಲೋರ್ ಮಾಡಿದೀನಿ, ನಿಮ್ ಕೂಡ ತೋರಿಸಿದೀನಿ. ಇನ್ನ ಹೇಳ್ಬೇಕು ಅಂತಂತಂದ್ರೆ, ನೆಕ್ಸ್ಟ್ ಇನ್ನ ಒಂದು ಏನು ನನ್ನ ಲೈಫ್ ಅಲ್ಲಿ ಒಂದು ಅಚೀವ್ಮೆಂಟ್ ಅಂತಾನೆ ಅನ್ಬೋದು, ಅದನ್ನ June 6, 2019 ಒಂದು ಮರೆಯಕ್ಕೆ ಆಗ್ಲಾರ್ದಂತ ಒಂದು ದಿನ. ಏನು ಅಂತಂತಂದ್ರೆ, ನನ್ನ ಒಂದು ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿರುವಂತ ದಿನ. ಸ್ನೇಹಿತರೆ, ನೀವು ನಂಬ್ತಿರೋ ಬಿಡ್ತಿರೋ, ನನ್ಗೆ ವ್ಲಾಗ್ಸ್ ಈ ತರ ಯೂಟ್ಯೂಬ್ ಚಾನೆಲ್ ಇದೆ ಅನ್ನೋದು ಅಷ್ಟಾಗಿ ಗೊತ್ತಿರ್ಲಿಲ್ಲ. ಅಂದ್ರೆ ಸುಮ್ಮನೆ ನೋಡ್ತಾ ಇದ್ದೆ, ಬಟ್ ಆದ್ರೆ ನಾವು ಮಾಡ್ಬೋದು ಅನ್ನೋದು ನನ್ಗೆ ಅಷ್ಟಾಗಿ ಗೊತ್ತೇ ಇರ್ಲಿಲ್ಲ. ನನ್ನ ಫ್ರೆಂಡ್ ಒಂದ್ ದಿವಸ ಹೇಳಿದ್ದು, ಈ ತರ ವ್ಲಾಗಿಂಗ್ ಚಾನೆಲ್ ಇದೆ, ಹಿಂಗಿದೆ ನೋಡು ಅಂತ ಹೇಳಿ ಹೇಳಿದ್ರು. ನಾನು ಒಬ್ರು ಚಾನೆಲ್ ಹಿಂಗೆ ನೋಡ್ತಾ ಇದ್ದೆ, ರ್ಯಾಂಡಮ್ ಆಗಿನೇ ನೋಡ್ತಾ ಇದ್ದೆ. ನೋಡಿದಾಗ ಒಂದ್ ಸಬ್ಸ್ಕ್ರೈಬರ್ ಸ್ವಲ್ಪ ಇದ್ರು, ಒಂದ್ ಸ್ವಲ್ಪ ದಿನಕ್ಕೆ ತುಂಬಾ ಜನ ಸಬ್ಸ್ಕ್ರೈಬರ್ಸ್ ನ ನೋಡ್ಬಿಟ್ಟೆ. ನಾನು ಅನ್ಕೊಂಡೆ ಇದೇನು ತುಂಬಾನೇ ಈಸಿ ಇದೆ, ವಿಡಿಯೋ ಮಾಡೋದು ಹಾಕೋದು ಏನಿದೆ ಕಷ್ಟದ ಕೆಲಸ ಇದ್ರಲ್ಲಿ ಅಂತ ಅನ್ಕೊಂಡೆ. ಬಟ್ ನಿಜವಾಗ್ಲು ನಾವಾಗಿನೇ ಮಾಡಿದಾಗ ಆ ಒಂದು ಕಷ್ಟ ಗೊತ್ತಾಗತ್ತೆ. ನಾನು ಹಂಗೆ ಅನ್ಕೊಂಡೆ ಬಂದೆ, ಈಸಿ ಮಾಡ್ಬೋದು, ಏನ್ ಮಾತಾಡಕ್ ಆಗಲ್ವಾ ಅಂತ ಎಲ್ಲ ಅನ್ಕೊಂಡ್ ಬಂದೆ. ಬಟ್ ಸ್ಟಾರ್ಟ್ ಮಾಡಿದ್ಮೇಲೆ ನಂಗೆ ಅದು ನಿಜವಾಗ್ಲೂ ಕಷ್ಟ ಏನಂತ ಗೊತ್ತಾಯ್ತು. ಒಂದು ವಿಡಿಯೋ ಬರಕ್ಕೆ ಎಷ್ಟೆಲ್ಲ ಪರಿಶ್ರಮ ಇರುತ್ತೆ, ಹಿಂದೆ ಎಷ್ಟೆಲ್ಲ ಟ್ರಯಲ್ ಗಳಾಗತ್ತೆ, ಕೆಲವೊಂದಿನ ಎರಡೆರಡು ದಿನ ಮೂರು ದಿನಾನೇ ಆಗತ್ತೆ. ಸೊ ತುಂಬಾನೇ ನನಗೆ ಗೊತ್ತಾಯ್ತಾ ಹೋಯ್ತು ಎಷ್ಟು ಕಷ್ಟ ಇದೆ ಅಂತ ಹೇಳಿ. ಒಂದೊಂದು ಸಬ್ಸ್ಕ್ರೈಬರ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಜರ್ನಿ ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಾಯ್ತು. ಇವತ್ತು ಉಮಾ ವ್ಲಾಗ್ಸ್ ಇನ್ ಕನ್ನಡ 12,000 ಮೆಂಬರ್ಸ್ ಇರುವಂತ ಫ್ಯಾಮಿಲಿ ಆಗಿದೆ, ಅದಕ್ಕೆಲ್ಲದಕ್ಕೂ ಧನ್ಯವಾದಗಳು. ನಿಮ್ಗೆ ಹೇಳ್ತೀನಿ, ನಿಮ್ಮಿಂದನೇ ನನ್ನ ಒಂದು ಯೂಟ್ಯೂಬ್ ಜರ್ನಿ ಸಕ್ಸಸ್ ಆಯ್ತು. ಬಹುಶಃ ನೀವ್ಯಾರು ನನಗೆ ಸಪೋರ್ಟ್ ಮಾಡಲಿಲ್ಲ ಅಂತಂದಿದ್ರೆ ನನ್ನ ಒಂದು ಯೂಟ್ಯೂಬ್ ಜರ್ನಿ 2019 ಅಲ್ಲಿನೇ ಎಂಡ್ ಆಗಿ ಹೋಗ್ತಿತ್ತೇನೋ. ಬಟ್ ನೀವ್ ಹಾಕುವಂತ ಕಮೆಂಟ್ಸ್, ನೀವ್ ಮಾಡುವಂತ ಲೈಕ್ಸ್ ಎಲ್ಲವೂ ನನ್ಗೆ ಹುರಿದುಂಬಿಸುತ್ತೆ ಯೂಟ್ಯೂಬ್ ನ ಮಾಡೋದಕ್ಕೆ, ವಿಡಿಯೋಸ್ ನ ಮಾಡೋದಕ್ಕೆ. ನಾನು ಇದ್ರಲ್ಲಿ ಒಬ್ರಿಗೆ ಥ್ಯಾಂಕ್ಸ್ ನ ಹೇಳಲೇಬೇಕು, ನನ್ನ ಫ್ರೆಂಡ್ ಉಷಾ. ನಾನು ಕಳೆದ ವ್ಲಾಗ್ಸ್ ಅಲ್ಲಿ ಕೂಡ ಹೇಳಿದ್ದೆ, ಅವಳಿಂದನೇ ನನ್ನ ಒಂದು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ತುಂಬಾ ಜನ ನನ್ಗೆ ಪ್ರೋತ್ಸಾಹನೂ ಕೊಟ್ರು, ಇದ್ರಲ್ಲಿ ಇಂಪ್ರೂವ್ ಆಗು ಹಾಗೆ ಹೀಗೆ ಅಂತ ಹೇಳಿ ತುಂಬಾ ಜನ ನನ್ಗೆ ಸಜೆಷನ್ಸ್ ನ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಫ್ಯಾಮಿಲಿ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ಇನ್ನ ಒಂದು ಹೇಳಕ್ಕೆ ತುಂಬಾ ಖುಷಿ ಆಗತ್ತೆ, ವಾವ್ ಮೂಮೆಂಟ್ ಆಫ್ ದ ಇಯರ್, ಅದು ಎಲ್ರ ಜೀವನದಲ್ಲೂ ಇದ್ದೇ ಇರತ್ತೆ. ಒಂದಲ್ಲ ಒಂದು ವಿಷಯ ನಮ್ಗೆ ತುಂಬಾ ಖುಷಿ ಕೊಟ್ಟಿರತ್ತೆ. ಅದೇ ರೀತಿ ನನ್ನ ಲೈಫ್ ಅಲ್ಲಿ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆದ್ಮೇಲೆ ನಾನು MTR ಗೆ ಹೋಗಿದ್ದೆ. ನನಗೆ ಗೊತ್ತಿರಲಿಲ್ಲ ನನ್ನ ಚಾನೆಲ್ ಅಷ್ಟು ಜನ ನೋಡ್ತಾರೆ ಅಂತ, ನನಗೆ ಒಂದು ಸ್ವಲ್ಪ ಕೂಡ ಅದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ. ಇಂಡಿಯಾದಲ್ಲಿ ಗುರುತಿಸ್ಬೋದು ನಮ್ಮನ್ನ, ಯಾಕಂತಂದ್ರೆ ಅಲ್ಲಿ ಕನ್ನಡ ಜನಗಳಿರ್ತಾರೆ, ನಮ್ಮ ಚಾನೆಲ್ ನ ನೋಡ್ತಾರೆ ಅಂತ ಅನ್ಕೊಂಡಿರ್ತೀವಿ. ಬಟ್ ಇಲ್ಲಿ ಮಲೇಷ್ಯಾದಲ್ಲಿ ಯಾರು ನೋಡ್ತಾರೆ ನಮ್ಮ ಚಾನೆಲ್ ಅಂತ ನಾವು ಅನ್ಕೊಂಡಿರ್ತೀವಿ. ಬಟ್ ನಮ್ಮ ಚಾನೆಲ್ ಇನ್ನ ಇವಾಗಿರೋಷ್ಟು ಫೇಮಸ್ ಕೂಡ ಏನು ಇರಲಿಲ್ಲ, ನಾರ್ಮಲ್ ಆಗಿನೇ ಇತ್ತು. ಅವಾಗ ನಾವು MTR ಗೆ ಹೋಗಿದ್ವಿ ಒಂದ್ ಸಂಜೆ ಹೀಗೆ, ಅಲ್ಲಿ ನನ್ನನ್ನು ನೋಡ್ಬಿಟ್ಟು ವೆಲ್ಕಮ್ ಉಮಾ ಮೇಡಮ್, ವೆಲ್ಕಮ್ ಉಮಾ ಮೇಡಮ್ ಅಂತ ಹೇಳಿದ್ರು. ನಾನು ಕೆಲವು ನಿಮಿಷ ಶಾಕ್ ಗೆ ಹೋಗ್ಬಿಟ್ಟಿದ್ದೆ, ನಿಜಲೂ ಶಾಕ್ ಆಗ್ಬಿಟ್ಟಿದ್ದೆ. ನಾನು ಅವ್ರಿಗೆ ಆನ್ಸರೇ ಕೊಟ್ಟಿಲ್ಲ ಅವತ್ತು, ಹೇಳ್ಬೇಕು ಅಂತಂದ್ರೆ ಅವ್ರಿಗೆಲ್ಲಾನು ನನ್ನ ಹಸ್ಬೆಂಡೇ ಆನ್ಸರ್ ಕೊಟ್ರು. ನಾನು ತುಂಬಾ ಶಾಕ್ ಅಲ್ಲಿ ಇದ್ದೆ, ನಂಗೆ ಆ ಶಾಕ್ ಇಂದ ಹೊರಗೆ ಬರಕ್ಕೆ ಒಂದು 3 ತಾಸು ಬೇಕಾಯ್ತು. ಏನ್ ನನ್ಗೆ ಯಾಕೆ ಇವ್ರು ನನ್ನ ಹೆಸರು ಯಾಕೆ ಕರೆದ್ರು, ನಾನೇನ್ ಇವ್ರಿಗೆ ಗೊತ್ತು, ನನ್ ಹಿಂಗ್ ಗೊತ್ತು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನಾನು ಯೂಟ್ಯೂಬ್ ಇಂದ ನಾನು ಇಷ್ಟು ಫೇಮಸ್ ಆಗ್ತೀನಿ ಅಂತ ಗೊತ್ತಿರಲೇ ಇಲ್ಲ ನನ್ಗೆ. ಯಾವುದೇ ಒಂದು ಕೆಲಸ ಮಾಡಿದ್ರು ಈ ಮಟ್ಟಿಗೆ ಐಡೆಂಟಿಫಿಕೇಶನ್ ಸಿಕ್ತಿತ್ತೋ ಇಲ್ಲ ನನಗೆ ಗೊತ್ತಿಲ್ಲ. ಬಟ್ ಈ ಒಂದು ಕೆಲಸ ತುಂಬಾ ಐಡೆಂಟಿಫಿಕೇಶನ್ ಕೊಟ್ಟಿದೆ, ಒಂದ್ 4 ಜನರಲ್ಲಿ ನಮ್ಮನ್ನ ಗುರುತಿಸಿದ್ರೆ ತುಂಬಾನೇ ಖುಷಿ ಆಗತ್ತೆ. ಹಾಗೆ ಇನ್ನೊಂದ್ಸತಿ ಹಂಗೆ ನಾನು ಹೋಗ್ತಾ ಇದ್ದೆ ಟ್ರೈನ್ ಅಲ್ಲಿ, ಟ್ರೈನ್ ಸಲುವಾಗಿ ಕ್ಯಾಶ್ ಮಾಡ್ತಾ ಇದ್ದೆ, ಟ್ರೈನ್ ಅಲ್ಲಿ ನಿಂತ್ಕೊಂಡಿದ್ದೆ ಸ್ಟೇಷನ್ ಅಲ್ಲಿ.
ಒಬ್ರು ಬಂದ್ರು, ನಾನ್ ನಿಮ್ಮ ಸಬ್ಸ್ಕ್ರೈಬರ್ಸ್ ನೀವು ನಮ್ಮ ಮನೆಗೆ ಬರ್ಲೇಬೇಕು ಅಂತ ಹೇಳಿದ್ರು. ನಾನು ಕನ್ನಡದವ್ರು ಬಂದು ಇಲ್ಲಿ ನಮ್ಮನ್ನ ಮಾತಾಡ್ಸಿದ್ರೆ ಅದು ತುಂಬಾ ಖುಷಿನೇ ಆಗುತ್ತೆ, ಅದು ಎಕ್ಸ್ಪ್ಲೇನ್ ಮಾಡಕ್ಕೆ ಆಗಲ್ಲ, ಪದಗಳಲ್ಲಿನೇ ಸಿಗದೇ ಇಲ್ಲ ತರದ ಪದಗಳು ಹೇಳೋಕೆ. ತುಂಬಾನೇ ಖುಷಿ ಆಯ್ತು ನನ್ನ ಲೈಫ್ ಅಲ್ಲಿ, ನನ್ಗೆ ಇದು ವಾವ್ ಮೂಮೆಂಟ್ ಆಫ್ ದ ಇಯರ್ ಅಂತ ಅನಿಸ್ತು. ಹಾಗೆ ನಿಮ್ಮ ಲೈಫ್ ಅಲ್ಲಿ ಕೂಡ ಈ ತರ ಮೂಮೆಂಟ್ಸ್ ಆಗಿರ್ಬೋದು, ಅಥವಾ ನಿಮ್ಗೆ ಒಂದು ಅಚೀವ್ಮೆಂಟ್ ಮಾಡಿರ್ಬೋದು, ನೀವು ಅದೇ ತರ ಏನಾದ್ರೂ ಇತ್ತಂತಂದ್ರೆ ನೀವು ಕಮೆಂಟ್ ಅಲ್ಲಿ ತಿಳಿಸಿ, ನನಗೂ ಓದಿ ತುಂಬಾ ಖುಷಿ ಆಗುತ್ತೆ. ಸ್ನೇಹಿತರೆ, ಇದಿಷ್ಟು ನನ್ನ ಅಪ್ಸ್ ಮತ್ತೆ ಒಂದು ವಾವ್ ಮೂಮೆಂಟ್ ಆಫ್ ದ ಇಯರ್ ಒಂದು ಅಚೀವ್ಮೆಂಟ್ ಅಂತ. ಆದ್ರೆ ನೆಕ್ಸ್ಟ್ ಲೈಫ್ ಅಂದ್ಮೇಲೆ ಎಲ್ಲವೂ ಸ್ಮೂತ್ ಹಾದಿಲೇ ಇರೋದಿಲ್ಲ, ನನಗೂ ಸಾಕಷ್ಟು ಏಳು ಬೀಳುಗಳನ್ನ ನಾನು ಕೂಡ ನೋಡಿದೀನಿ. ನನ್ನ ಲೈಫ್ ಅಲ್ಲಿ ಆಗಿರುವಂತಹ ಕೆಲವು ಅನಿರೀಕ್ಷಿತ ಘಟನೆಗಳು ನನ್ನ ಮೇಲೆ ತುಂಬಾ ಪ್ರಭಾವ ಬೀರ್ತು, ಅಂದ್ರೆ ನನ್ನ ಪ್ರೊಫೆಷನಲ್ ಲೈಫ್ ಆಗಿರ್ಬೋದು ಅಥವಾ ಪರ್ಸನಲ್ ಲೈಫ್ ಆಗಿರ್ಬೋದು, ಎರಡರ ಮೇಲೂ ಕೂಡ ತುಂಬಾನೇ ಪ್ರಭಾವ ಬೀರ್ತು. ಇದರಿಂದ ನನಗೆ ಓವರ್ಕಮ್ ಮಾಡಕ್ಕೆ ತುಂಬಾನೇ ಟೈಮ್ ತಗೊಳ್ತು. ಬಟ್ ನಂಗೆ ಇವಾಗ ಅನಿಸ್ತಾ ಇರುತ್ತೆ ನಾನು ಯಾಕೆ ಪಾಸ್ಟ್ ಬಗ್ಗೆ ಅಷ್ಟಾಗಿ ಯೋಚನೆ ಮಾಡಿದೆ ಅಂತ ಹೇಳಿ, ಯಾಕಂದ್ರೆ ಪಾಸ್ಟ್ ಅಲ್ಲಿ ನಡೆದಿರೋದನ್ನ ನಾವು ಹೋಗಿ ಏನನ್ನು ಚೇಂಜ್ ಮಾಡಕ್ಕಾಗಲ್ಲ, ಕಳೆದೇ ಹೋಗಿರೋ ಟೈಮ್ ಮತ್ತೆನೂ ನಮ್ಗೆ ಸಿಗಲ್ಲ, ಮತ್ತೆ ನಾವು ಆ ಸಿಚುವೇಶನ್ ಹೋಗಿ ಸರಿ ಮಾಡಕ್ಕೂ ಸಾಧ್ಯ ಇಲ್ಲ. ಸೊ ನಾವು ಅದ್ರ ಬಗ್ಗೆ ಅಷ್ಟಾಗಿ ಯೋಚನೆ ಮಾಡಿದ್ರು ಕೂಡ ನಮ್ಮ ಟೈಮೇ ವೇಸ್ಟ್ ಅಷ್ಟೇ, ಅದರಿಂದ ನಮ್ಗೆ ಯಾವುದೇ ರೀತಿಯಾದಂತ ಯೂಸ್ ಇಲ್ಲ. ಸೊ ಸ್ಟಿಲ್ ಲೈಫ್ ಗೋಸ್ ಆನ್, ನಾವು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದು ಬೇಡ. ಹಾಗೆ ನಾನು 2019 ಅಲ್ಲಿ ಕೆಲವು ಪಾಠಗಳನ್ನ ಕಲ್ತಿದ್ದೀನಿ. ಸೊ ಅದು ಏನಂತ ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ತೀನಿ. ಫಸ್ಟ್ ಆಗಿ ನಮ್ಮ ಚಾನೆಲ್ ವಿಷಯಕ್ಕೇನೆ ಬರೋಣ. ಯೂಟ್ಯೂಬ್ ಜರ್ನಿಯಲ್ಲಿ ನಾನ್ ಕಲ್ತಿರುವಂತಹ ಪಾಠಗಳು ಏನಂತಂತಂದ್ರೆ, ಈ ಒಂದನ್ನ ಹೇಳಿದ್ರೆ ಈ ಸಾಕಷ್ಟು ಜನ ಯೂಟ್ಯೂಬರ್ಸ್ ನೋಡ್ತಾ ಇರ್ತೀರಾ, ಹೊಸದಾಗಿ ಬರುವಂತ ಯೂಟ್ಯೂಬರ್ಸ್ ಕೂಡ ನೋಡ್ತಾ ಇರ್ತೀರಾ. ಸೊ ಎಲ್ರಿಗೂ ಇದೊಂದು ಗೊತ್ತಾಗತ್ತೆ, ನಮ್ಮ ಚಾನೆಲ್ ನ ಓಪನ್ ಮಾಡಿದ್ಮೇಲೆ ನಾವು ಅನ್ಕೊಂಡಿರ್ತೀವಿ 1000 ಮೆಂಬರ್ಸ್ ನ ಮಾಡಿಸೋದು ಏನ್ ಕಷ್ಟ ಆಗೋದಿಲ್ಲ, ಯಾಕಂತಂದ್ರೆ ನಮ್ಮ ಕ್ಲೋಸ್ ಆಗಿರುವಂತ ನಮ್ಮ ಫ್ಯಾಮಿಲಿ ಅಥವಾ ನಮ್ಮ ಫ್ರೆಂಡ್ ಸರ್ಕಲ್ಗೆ ಕಳಿಸಿದ್ರೆ ಅವರು ಸಬ್ಸ್ಕ್ರೈಬ್ ಆಗ್ತಾರೆ, ಹಾಗೆ ಅವ್ರ ಫ್ರೆಂಡ್ಸ್ ಎಲ್ಲರನ್ನೂ ಸಬ್ಸ್ಕ್ರೈಬ್ ಮಾಡಿಸ್ತಾರೆ, ನಮ್ಗೆ ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ಸ್ ನ ರೀಚ್ ಆಗ್ತೀವಿ ಅಂತ ಅನ್ಕೊಂಡಿರ್ತೀವಿ. ಸ್ನೇಹಿತರ, ಆತರ ಅನ್ಕೊಳ್ಳೋದು ತುಂಬಾನೇ ತಪ್ಪು, ಯಾಕಂತಂದ್ರೆ ಯೂಟ್ಯೂಬರ್ಸ್ಗೆ ಒಂದೊಂದು ಸಬ್ಸ್ಕ್ರೈಬರ್ಸ್ ಇಂಪಾರ್ಟೆಂಟ್ ಆಗ್ತಾರೆ, ಬಟ್ ಅದು ನಮ್ಗೆ ಇಂಪಾರ್ಟೆನ್ಸ್ ಏನು ಅಂತ ಗೊತ್ತು, ಸಬ್ಸ್ಕ್ರೈಬರ್ ಇಂಪಾರ್ಟೆನ್ಸ್ ಅಂದ್ರೆ ಏನಂತ ಗೊತ್ತು, ಲೈಕ್ ಅಂದ್ರೆ ಎಷ್ಟು ಇಂಪಾರ್ಟೆನ್ಸ್ ಅಂತ ಗೊತ್ತು, ಕಮೆಂಟ್ ಕೂಡ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ಯೂಟ್ಯೂಬರ್ಸ್ಗೆ ಅಂತ ಯೂಟ್ಯೂಬ್ ಮಾಡ್ತಾ ಇರೋರಿಗೆ ಗೊತ್ತು. ಬಟ್ ಬೇರೆಯವ್ರಿಗೆ ಅದಷ್ಟು ಇಂಪಾರ್ಟೆಂಟ್ ಆಗಿರಲ್ಲ, ನಾವ್ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ, ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಅನ್ಕೊಳ್ಳೋರು ಇದಾರೆ. ಸೊ ಆತರ ನೀವು ಫ್ರೆಂಡ್ಸ್ ಫ್ಯಾಮಿಲಿಗೆ ಕಳಿಸ್ಬಿಟ್ಟು ಸಬ್ಸ್ಕ್ರೈಬ್ ಆಗ್ತಾರೆ ಅಂತ ಅನ್ಕೊಳ್ಳೋದು ತುಂಬಾನೇ ತಪ್ಪಿದು. ನಾನು ಕಲ್ತಿರುವಂತ ಪಾಠ, ನಾವು ಕಳಿಸ್ದವರೆಲ್ಲನೂ ಆಗೋದಿಲ್ಲ. ಹಾಗೆ ನನ್ಗೆ ಅನಿಸ್ತು ಈ ತರ ಹಿಂಗೆಲ್ಲ ಮಾಡಿದ್ರೆ ವರ್ಕೌಟ್ ಆಗೋದೇ ಇಲ್ಲ, ನಾವು ಒಂದು ಏನಾದ್ರೂ ಒಂದು ಸಕ್ಸಸ್ ನ ಕಾಣ್ಬೇಕು ಅಥವಾ ನಾವು ಒಂದು ಎದ್ರಲ್ಲಾದ್ರೂ ಯಶಸ್ಸನ್ನ ಕಾಣ್ಬೇಕು ಅಂತ ಅಂತಂದ್ರೆ ನಮ್ಮದೇ ಆದಂತ ಒಂದು ಓನ್ ಎಫರ್ಟ್ ನ ನಾವು ಹಾಕ್ಲೇಬೇಕು. ನನ್ನ ಒಂದು ಎಫರ್ಟ್ ನ ಹಾಕಿದ್ರೆ ಖಂಡಿತವಾಗ್ಲೂ ನನ್ನ ಕೈ ಬಿಡಲ್ಲ ಅನ್ನೋ ಒಂದೇ ಒಂದು ನಂಬಿಕೆ ಇತ್ತು ನನಗೆ, ಅದೇ ರೀತಿಯಾಗಿ ನೀವು ನನ್ನ ಕೈ ಬಿಡಲೇ ಇಲ್ಲ. ಸೊ ಇದೊಂದು ನಾನು ಯೂಟ್ಯೂಬ್ ಇಂದ ಕಲ್ತ್ಕೊಂಡಿರುವಂತ ಪಾಠ. ನಾನು ಲೈಫ್ ಅಲ್ಲಿ ಕಲ್ತ್ಕೊಂಡಿರುವಂತ ಇನ್ನೊಂದು ಪಾಠ ಏನು ಅಂತಂದ್ರೆ, ನಾವು ಯಾರನ್ನಾದ್ರೂ ತುಂಬಾ ಹಚ್ಕೊಳ್ಳೋಕು ಹೋಗ್ಬಾರ್ದು, ಹಾಗೆ ಒಂದು ಎಕ್ಸ್ಪೆಕ್ಟೇಷನ್ಸ್ ನ ಕೂಡ ನಾವು ಬೇರೆಯವ್ರ ಮೇಲೆ ಬಿಲ್ಡ್ ಮಾಡ್ಕೊಳ್ತಾ ಹೋಗ್ಬಾರ್ದು ನಮ್ಮಲ್ಲಿ. ಯಾಕಂತಂದ್ರೆ ಇವಾಗ ನಮ್ಮ ಹತ್ರ ಯಾರೋ ಒಬ್ರು ತುಂಬಾ ಕ್ಲೋಸ್ ಆಗಿರ್ತಾರೆ ಅಂತ ಅನ್ಕೊಳ್ಳೋಣ, ನಮ್ ಜೊತೆ ತುಂಬಾ ಒಂದು ತುಂಬಾ ಸಲಿಗೆಯಿಂದ ಇರ್ತಾರೆ, ತುಂಬಾ ಕ್ಲೋಸ್ ಆಗಿರ್ತಾರೆ, ಬಟ್ ಆಲ್ ಆಫ್ ಎ ಸಡನ್ ಅವ್ರು ನಮ್ ಜೊತೆ ಮಾತಾಡ್ಸೋದೆ ಬಿಟ್ಬಿಡ್ತಾರೆ. ಅವ್ರದ್ ಅನ್ಕೊಂಡಿದ್ದಲ್ಲ ನಾವು ಮಾತಾಡಿಸ್ತಾ ಇಲ್ಲ, ಅವ್ರು ನಮ್ ಜೊತೆ ನಾರ್ಮಲ್ ಆಗಿ ಸಿಕ್ಕಿದಾಗೆಲ್ಲ ಮಾತಾಡಿಸ್ತಾನೆ ಇರ್ತಾರೆ, ಬಟ್ ಡೈಲಿ ಇರುವಂತ ಒಂದು ಕ್ಲೋಸ್ನೆಸ್ ನಮ್ ಜೊತೆ ಒಂದು ಬಾಂಡಿಂಗ್ ಇರೋದಿಲ್ಲ. ಬಟ್ ನಮ್ಗ ಅದು ಗೊತ್ತಾಗ್ತಾ ಇರ್ತದೆ ಅವ್ರು ನಮ್ಮ ಹತ್ರ ಸರಿಯಾಗಿ ಮಾತಾಡಿಸ್ತಿಲ್ಲ ಅಂತ ಹೇಳಿ, ಬಟ್ ಅವ್ರು ಅದನ್ನ ತುಂಬಾ ಸೀರಿಯಸ್ ಆಗಿ ಏನ್ ತಗೊಂಡೇ ಇರೋದಿಲ್ಲ ಕೆಲವೊಮ್ಮೆ. ಸೊ ನನ್ಗ ಅನ್ಸು ಜಾಸ್ತಿ ನಾವ್ ಯಾರ ಮೇಲೆ ಕೂಡ ಎಕ್ಸ್ಪೆಕ್ಟೇಷನ್ ನ ಇಟ್ಕೊಳ್ಬಾರ್ದು, ಎಕ್ಸ್ಪೆಕ್ಟೇಷನ್ ಕೆಲವೊಮ್ಮೆ ಹರ್ಟ್ ನ ಉಂಟು ಮಾಡತ್ತೆ. ಸೊ ಇಷ್ಟು ನನ್ನ ಒಂದು 2019 ಜರ್ನಿ ಆಗಿತ್ತು. ಸ್ನೇಹಿತರೆ, ನಾನು 2019 ಬಿಗ್ನಿಂಗ್ ಅಲ್ಲಿ ನನ್ನ ಲೈಫ್ ಹೀಗೆ ಇರಬೇಕು, ನಾನು ಇದನ್ನ ಸ್ಟಾರ್ಟ್ ಮಾಡ್ಬೇಕು ಅಥವಾ ನಾನು ಈ ತರ ಒಂದು ಗೋಲ್ ನ ಅಚೀವ್ ಮಾಡ್ಬೇಕು ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಹಿಂದಿನ ವರ್ಷಗಳಲ್ಲೂ ನಾನು ಯಾವ್ದೇ ರೀತಿಯಾದಂತ ಒಂದು ಪ್ಲಾನ್ ನ ಮಾಡ್ಕೊಂಡು ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕು ಅಂತ ಅದ್ರ ಮೇಲೆ ವರ್ಕೌಟ್ ಮಾಡೋದಾಗ್ಲಿ ಆತರದ್ದು ಏನು ಮಾಡಿಲ್ಲ. ಬಟ್ ಈ ಸತಿ ಆತರ ಆಗೋದು ಬೇಡ, ನಾನು ಒಂದು 2020 ನನ್ನ ಒಂದು ಗೋಲ್ ನ ಸೆಟ್ ಮಾಡ್ಕೊಂಡು ಅದ್ರ ಕಡೆ ಮುನ್ನಡೆಸಬೇಕು ಅಂತ ಇದ್ದೀನಿ. ನೋಡೋಣ ಅದು ಎಷ್ಟು ಸಕ್ಸಸ್ ಆಗುತ್ತೆ ನನಗೂ ಕೂಡ ಗೊತ್ತಿಲ್ಲ. ಬಟ್ ನಾವು ಒಂದು ಗುರಿನ ಸೆಟ್ ಮಾಡ್ಕೊಂಡ್ರೆ ಅದ್ರ ಕಡೆ ನಮ್ಮ ಒಂದು ಫೋಕಸ್ ಇದ್ದೇ ಇರುತ್ತೆ, ಅಚೀವ್ ಮಾಡಕ್ಕೆ ಸಾಧ್ಯ ಆಗತ್ತೆ. ನಾನು 100% ಆಗಿ ಅಚೀವ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ, ಬಟ್ ಕೆಲವನ್ನಾದ್ರೂ ಅಚೀವ್ ಮಾಡಬಹುದು. ಒಂದು ಗುರಿ ಅಂತ ಸೆಟ್ ಮಾಡ್ಕೊಂಡ್ರೆ ಅದನ್ನ ಖಂಡಿತವಾಗ್ಲೂ ಅಚೀವ್ ಮಾಡೋ ಕಡೆ ನಮ್ಮ ಒಂದು ಫೋಕಸ್ ಇದ್ದೇ ಇರತ್ತೆ. ನೋಡೋಣ ನನ್ನ 2020 ಪ್ಲಾನ್ಸ್ ಯಾವ್ತರ ಇದೆ, ನಾನು ಏನೇನೆಲ್ಲ ಗೋಲ್ ನ ಸೆಟ್ ಮಾಡ್ಕೊಳ್ಬೇಕು ಅಂತ ನೀವು ತಿಳ್ಕೊಳ್ಬೇಕು ಅಂತಂದ್ರೆ, ನಾನು January 1 ಲೈವ್ ಗೆ ಬರ್ತಾ ಇದ್ದೀನಿ, ಸಂಜೆ 6:30 ನಾನು ಲೈವ್ ಗೆ ಬರ್ತಾ ಇದ್ದೀನಿ. ಸೊ ಅದರಲ್ಲಿ ನನ್ನ ಒಂದು 2020 ಏನ್ ಗೋಲ್ಸ್ ಇದಾವೆ, ಹಾಗೆ ನಾನು ಏನೇನೆಲ್ಲ ನನ್ನ ಲೈಫ್ ಅಲ್ಲಿ ಚೇಂಜ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ, ಹಾಗೆ ಏನೇನ ಇಂಪ್ರೂವ್ ಮಾಡ್ಕೊಳ್ಬೇಕಂತ ಇದ್ದೀನಿ,
ಅನ್ನೋದನ್ನ ಎಲ್ಲವನ್ನ ನೀವು ತಿಳ್ಕೊಳ್ಬಹುದು. ಸ್ನೇಹಿತರೆ, ಇಷ್ಟ ಆಗಿತ್ತು ನನ್ನ ಒಂದು 2019 ಜರ್ನಿ. ನಿಮ್ಮ ಲೈಫಲ್ಲಿ ಕೂಡ ಕೆಲವು ಏಳು ಬೀಳುಗಳು ಎಲ್ಲವೂ ನಡೆದಿರುತ್ತೆ. ಸೊ ಅದನ್ನೆಲ್ಲ ಓವರ್ಕಮ್ ಮಾಡಿ ಒಂದು 2020 ಹ್ಯಾಪಿಯಾಗಿ ಕಾಲಿಡೋಣ. ನಿಮ್ಮ 2019 ಜರ್ನಿ ಹೇಗಿತ್ತು ಅನ್ನೋದು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ, ನನಗೂ ಓದಿ ತುಂಬಾ ಖುಷಿ ಆಗತ್ತೆ. ಎಲ್ಲರೂ ಖುಷಿಯಿಂದ 2019 ಬಾಯ್ ಹೇಳಿ 2020 ಬರ ಮಾಡ್ಕೊಳ್ಳೋಣ. ಇಷ್ಟ ಆಗಿತ್ತು ಫ್ರೆಂಡ್ಸ್ ನನ್ನ ಈ ಒಂದು ವಿಡಿಯೋ, ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಯಾರಾದರೂ ಹೊಸಬ್ರು ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಗೆಲ್ಲರಿಗೂ ಸಿಗ್ತೀನಿ. ನಮಸ್ಕಾರ.